ಈಗ ನಾವು ಎಂ ಕೆ ಹುಬ್ಬಳ್ಳಿಯಲ್ಲಿ ಇದ್ದೀವಿ. ಬಿಜೆಪಿ ಮಾಡ್ಬೇಕು ಅನ್ನೋದು ಐತ್ರಿ. ಏನ್ ಯಾರಿಗೆ ಹಾಕ್ತಾರೆ ಏನಾಗ್ಬೇಕು ಅವ್ರಿ? ಅಂತಂದ್ರೆ ಬಿಜೆಪಿ ಫ್ರೀ ಮಾಡ್ಯಾರ, ಚಲೋ ಮಾಡ್ಯಾರ, ಅವ್ರಿಗೆ ಹಾಕ್ತಾರೆ. ಅಭಿವೃದ್ಧಿ ಮಾಡ್ತಾರ್ರಿ, ದೇಶ ಕಪ್ಪಾಡ್ತಾರ್ರಿ, ಮೋದಿ. ಸದ್ಯ ನಾವು ಎಂ ಕೆ ಹುಬ್ಬಳ್ಳಿಯಲ್ಲಿ ಇದ್ದೀವಿ. ಇಲ್ಲಿನ ಬಂದಿದ್ದ ಎಲೆಕ್ಷನ್ ಲೆಕ್ಕಾಚಾರ ಏನೈತಿ, ಅವರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಾರು ಅಂತ ಹೇಳಿ ಅವ್ರನ್ನ ಕೇಳೋಣ ಬರ್ರಿ. ಆಲ್ರೆಡಿ ಮೂರು ನಾಲ್ಕು ಸಲ ಅನಂತಕುಮಾರ್ ಹೆಗಡೆ ಅವ್ರು ಬಂದಿದ್ರು. ಅವ್ರಂತೂ ನಮ್ಮ ಭಾಗ ಕಡೆ ಏನು ಲಕ್ಷ ಕೊಟ್ಟಿರ್ಲಿ ಮೇಡಮ್, ಎಲೆಕ್ಷನ್ ಟೈಮ್ ಸಹ ಬರ್ತಾ ಇದ್ರು. ಬಟ್ ಈಗ ನೇರಾಗಿ ವಿಶ್ವಾಸಕ್ಕಾಗಿರೋರು ಕರವಾಗಿ ಯಲ್ಲಾಪುರ ಕ್ಷೇತ್ರ ಅವರು. ನಮ್ದು ಪ್ರಾಪರ್ ಎಂ ಕೆ ಓಳಿ, ನಮ್ದು ನಮ್ಮ ಆಕ್ಚುಲಿ ಎಂ ಕೆ ಓಳಿ. ಆಮೇಲೆ ಕಾಣಪುರ ತಾಲೂಕಲ್ಲಿ ಬೆಳಗಾವಿ ಆಗಿದ್ರೆ ಅನುಕೂಲ ಆಗ್ತಿತ್ತು. ಬೆಳಗಾವಿಲಿಂದ 28 ಕಿಲೋಮೀಟರ್ ಇದೆ. ಬಟ್ ನಾವು ಕಾರವಾರ ಪ್ರತಿ ಕ್ಷೇತ್ರ ನಾವು ಕೆಲಸ ಬರ್ಬೇಕು, ಕಾರವಾರಕ್ಕೆ ಹೋಗ್ಬೇಕಾಗತ್ತೆ. ಅದು ಪಾಸಿಬಲ್ ಆಗೋದಿಲ್ಲ. ಈಗ ಇದ್ದಂಥವ್ರು ಅಂಜಲಿ ನಿಂಬಾಕಲ್ಲಿ ಕಾಣಪುರ ನೀರು ಅದಾರ. ಸೊ ನೋಡ್ಬೇಕು ಜನ ಏನು ತೀರ್ಮಾನ ತೋದ ನೋಡ್ಬೇಕು. ನಮ್ಗೆ ಅದು ಇದೇ ಪರ್ಟಿಕ್ಯುಲರ್ ಏನಿಲ್ಲ ಮೇಡಮ್. ನಾವು ವರ್ಕ್ ಆಗ್ಬೇಕಾದ್ರೆ ಇಲ್ಲಿ ಅಂಜಲಿ ನಿಂಬಾಕ ನೀರು ಹಾಕ್ತಾರ. ಕಾಗೇರಿ ಮತ್ತೆ ಸ್ವಲ್ಪ ದೂರ ಇದಷ್ಟೇ, ಮತ್ತೆ ಅದು ಏನು ಪ್ರಾಬ್ಲಮ್ ಏನು ಏನು ನೋಡೋದ್ರಿ. ಮುಂದೆ ಬಂದ್ಕೂಲೇ ಬಿಜೆಪಿ ಮಾಡ್ಬೇಕು ಅನ್ನೋದು ಐತ್ರಿ. ಅದನ್ನ ಮಾಡೋದ್ರಿ. ಏನ್ ಯಾರಿಗೆ ಹಾಕಿರಿ ಏನಾಗುತ್ತೆ ಅವ್ರಿ? ನಮಗ್ ಬೇಕಾದವ್ರಿಗೆ ಹಾಕೋದು ಬೇಡ ಅವ್ರು ಬಟ್ ಬಿಡು. ಇಲ್ಲ ನಮಗ ಅವಾಗ ಏನ್ ಬರ್ತೈತೆ ಅವಾಗ ಅದಟ್ಟ, ಈಗೇನು ಹೇಳುವಂಗಿಲ್ಲ. ಅಂತಂದ್ರೆ ಬಿಜೆಪಿನೇ. ಯಾಕೆ ಬಿಜೆಪಿ? ಈಗೆಲ್ಲ ಫ್ರೀ ಮಾಡಿಟ್ಟಿದ್ದಾರೆ, ಎಲ್ಲೆಲ್ಲ ತೊಂದ್ರಿ ಮಾಡ್ತಿದ್ದಾರೆ ಎಲ್ಲರಿಗೂ. ಫ್ರೀ ಏನ್ ಬೇಡ, ನಮ್ಮಷ್ಟು ನಮ್ದು ಇರಕ್ ಕೊಡ್ಲಿ, ಬೇರೆ ಏನು ಬೇಡ. ಬಿಜೆಪಿನೇ ಮಾಡೋದು ನಾವು ಹಸ್ತ್ರಿ. ಫ್ರೀ ಮಾಡ್ಯಾರ, ಚಲೋ ಮಾಡ್ಯಾರ, ಅವ್ರಿಗೆ ಹಾಕ್ತಾರೆ, ಅವ್ರಿಗೆ ಮಾಡೋದ್ರಿ. ಮಾಡಿರಿ ನಾವು ಮೋದಿ ಹಾಕ್ಬೇಕು. ಅಭಿವೃದ್ಧಿ ಮಾಡ್ತಾರ್ರಿ, ದೇಶ ಕಾಪಾಡ್ತಾರ್ರಿ, ಮೋದಿ ಹಾಕ್ಬೇಕು. ಕಾಂಗ್ರೆಸ್ನವ್ರು ದೇಶ ಕಾಪಾಡಂಗಿಲ್ಲ ಏನ್ರಿ ಅವರು? ಈಗ ನಮ್ಗ ಹೆಂಗ್ಸೂರ್ ಫ್ರೀ ಮೇಲೆ ನಮ್ಗೇನ್ ಮಾಡಿಲ್ಲ, ಅವ್ರು ಬರಗಾಲ ಬಿದ್ದಾರೆ, ಏನು ಮಾಡಿಲ್ಲ. ಸಿದ್ದರಾಮಯ್ಯ ಅವ್ರೆ ಈಗ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಕ್ಕೆ ನಿಮಗ ಬಿಜೆಪಿಗೆ ಹಾಕ್ಬೇಕು ಅನ್ಸತೈತಿ? ಇಲ್ರಿ ಮೈಟ್ಗಿನ ಬಿಜೆಪಿನವ್ರಿ. ಆದ್ರೆ ಇವ್ರ ಈ ಬರಗಾಲ ಬಂದ ನೀರು ಪರಿಹಾರ ಏನು ಕೊಟ್ಟಿಲ್ರಿ, ಬೆಳೆ ಎಲ್ಲ ಹಾನಿ ಆಗ್ಯಾವ್ರಿ, ಈ ಸದ್ದ ಮಿಷಿನ್ ಗಿಡ ಎಲ್ಲ ಒಣಗ್ಯಾವ್ರಿ, ಏನು ಕೊಟ್ಟಿಲ್ರಿ ಅವ್ರು. ಅದಕ್ಕಾಗಿ ಕೇಂದ್ರದ ಮೋದಿ ಸರ್ಕಾರ ಬರೋದು. ಏನ್ ಅನ್ಸತ್ತೆ, ಎಲೆಕ್ಷನ್ ಯಾರಿಗೆ ಓಟ್ ಹಾಕ್ಬೇಕು ಅಂತ ಮಾಡಿರಿ ಈ ಸಲ? ತಾವು ದಿಟ್ಟ ಆಮೇ ದಿಲ್ಲ ಮಾರ ಕೋನ್ ಸಬ್ ಅನ್ನಕತ್ತ ವಿಷಯ ಮಾತ ಹೇಳಕ್ ಬರಲ್ಲ. ಹೌದ್ರಿ, ನಮ್ಗೆಲ್ಲಾ ಇದನ್ನ ಬರೋಬ್ಬರನ ಐತ್ರಿ. ಕಾಂಗ್ರೆಸ್ ಚಲೋನು ಐತ್ರಿ, ಮೋದಿ ಸರ್ಕಾರ ಚಲೋ ಐತಿ. ಘೋಷಣೆ ಆಗೈತಿ ಲೋಕಸಭಾದ್ದು, ಈ ಟೈಮ್ ಅಲ್ಲಿ ನಿಮ್ದೊಂದು ಚುನಾವಣೆ ಲೆಕ್ಕಾಚಾರ ಅಂತ ಇರತ್ತೆ. ಸೊ ಏನ್ ವಿಚಾರ ಮಾಡಿರಿ? ಏನ್ ವಿಚಾರ ಮಾಡುದು? ಯಾರು ಬಂದ್ರ ಡೀಲ್ ಅನ್ಸತ್ತೆ ನಮಗ್ರಿ? ನಮಗ್ ಬಿಜೆಪಿ ಬಂದ್ರೆ ಚಲೋ ಕೆಲಸ ಏನ್ ಮಾಡ್ತಾರ ಬಿಡ್ರಿ, ನಮ್ದ ನಮ್ಗ ತೆಗೆದ್ ಮಾಡ್ತಾರ. ಎಂ ಕೆ ಹುಬ್ಬಳ್ಳಿ ಮಂದಿ ಈ ಸಲಹೆಗೆ ನಾವು ಯಾರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ಯಾರ ಅನ್ನೋದನ್ನ ನೋಡಿವಿ. ಹಂಗಾಗಿ ಯಾರಿಗೆ ಓಟ್ ಹಾಕ್ಬೇಕಂತ ಹೇಳಿ ವಿಚಾರ ಮಾಡಿ ಓಟ್ ಹಾಕ್ತೀವಿ ಅಂತ ಹೇಳ್ಯಾರ್ರಿ. ಮುಂದಿನ ಊರಾಗಿನ ಮಂದಿ ಏನ್ ಹೇಳ್ತಾರೋ ಕೇಳೋಣಂತ್ರಿ.